ಇಲ್ಲೂ ಕಿತ್ಕತ್ತಾರೆ, ಮಾತಾಡೋದು ಬೇಡವ ಅನ್ನೋ ಒಂದು ಡೌಟ್ ಮೇಲೆ ಮಾತಾಡ್ತಾ ಇದ್ದೀನಿ. ಮಧ್ಯದಲ್ಲಿ ಭಯ ಆಗ್ಬೇಡ, ಎರಡು ಮಾತಾಡ್ತೀನಿ. ಏನಪ್ಪ ಅಂದರೆ ನಾನು ಆಡಿಯೋ ಫಂಕ್ಷನ್ಗೆ ಏನೋ ಒಂದು ಕಾರಣದಿಂದ ಬರೋಕ್ಕಾಗಿತ್ತಿಲ್ಲ ಅಣ್ಣ, ಸಾರಿ. ಹಾಗಾಗಿ ನಾನು ಈ ಸಿನಿಮಾದಲ್ಲಿ ಒಂದು ಒಳ್ಳೆ ಪಾತ್ರ ಮಾಡಿದ್ದೀನಿ, ಅದು ಕ್ರೆಡಿಟ್ ಫುಲ್ ಅಣ್ಣಂಗೆ ಸೇರಬೇಕು. ಫಸ್ಟು ನಮಗೆ ತುಂಬ ಕಾಮಿಡಿ ಕಿಲಾಡಿ ಆದಮೇಲೆ ನಮ್ಮ ಸೀಸನ್ ಮುಗೀತು. ಸೀಸನ್ 3 ಮುಗಿದ ತಕ್ಷಣವೇ ಅಣ್ಣ ನಮ್ಮ ಸುರೇಣ್ಣ ಕರೆದ್ಬಿಟ್ಟು ಈ ಪಾತ್ರ ನೀನೇ ಮಾಡ್ಬೇಕಣ್ಣ ಅಂತ ಅಂದರು. ಹಂಗಂದ್ಮೇಲೆ ಭಾರಿ ಖುಷಿ ಆಯಿತು. ಅದಾದಮೇಲೆ ಶೂಟಿಂಗ್ ಮಾಡ್ತಾಯಿದ್ವಿ, ಲಾಕ್ಡೌನ್ ಆಗೋಗ್ಬಿಡ್ತು. ಏನಪ್ಪ ನಮ್ಮ ಪರಿಸ್ಥಿತಿ ಹಿಂಗೆ ಆಗೋಗ್ಬಿಡ್ತಾಳ ಅಂತ ಅಂದ್ಕೊಂಡು ಇನ್ನು ಸಿನಿಮಾ ರಿಲೀಸೇ ಆಗಲಿಲ್ಲ ಯಾವನು. ಮತ್ತಿನ್ನೊಂದು ಲಾಕ್ಡೌನ್ ಕಂಪ್ಲೀಟ್ ಆಗಿ ಮತ್ತೆ ಸಿನಿಮಾ ಬರೋಕ್ಕೆ ಸ್ಟಾರ್ಟ್ ಆಯಿತು, ಮತ್ತೆ ಲಾಕ್ಡೌನ್ ಆಗ್ಬಿಡ್ತು. ಥೋ ತಗ್ಯಪ್ಪ, ನನ್ನ ಬ್ಯಾಡ್ ಲಕ್ ಏನೋ, ನನ್ನ ಜೀವನನೇ ಸರಿ ಇಲ್ವೇನೋ. ಒಂದು ಸಿನಿಮಾನೂ ರಿಲೀಸ್ ಆಯ್ತಿಲ್ಲ ಸುಮಾರು, ಈ 5ನೇ ಲಾಕ್ಡೌನ್ ಬರೋ ವರ್ಷಗಳಿಗೆ ಒಂದು 15 ಸಿನಿಮಾ ಮುಗಿಸ್ಬಿಟ್ಟಿದ್ದೀನಿ, ಯಾವ ಸಿನಿಮಾನೂ ರಿಲೀಸ್ ಆಗಿಲ್ಲ. ಆಮೇಲೆ ಇವಾಗ ಡಿಸೆಂಬರ್ 24 ಅಂದ ತಕ್ಷಣ ಅಣ್ಣನ ಪೇಜಲ್ಲಿ ನೋಡಿದೆ, ಇನ್ಸ್ಟಾ ಪೇಜಲ್ಲಿ, ಭಾರಿ ಖುಷಿ ಆಗ್ಬಿಡ್ತು. ಸದ್ಯ ನನ್ನ ಫಸ್ಟು ಸಿನಿಮಾ ರಿಲೀಸ್ ಆಗ್ತೈತೆ. ಕಾಮಿಡಿ ಕಿಲಾಡಿ ಆದಮೇಲೆ ಮೊದಲನೇ ಸಿನಿಮಾ ಆ್ಯಕ್ಟ್ ಮಾಡಿದ್ದು ರೈಡರ್ ಸಿನಿಮಾ, ರಿಲೀಸ್ ಆಗ್ತಿರೋದು ಮೊದಲನೇ ಸಿನಿಮಾ, ಅದು ರೈಡರ್ ಸಿನಿಮಾ. ದೇವ್ರ ದಯೆಯಿಂದ ಸಕ್ಸಸ್ ಆಗಿ ನಮ್ಮೆಲ್ರಿಗೂ ಒಳ್ಳೆಯ ಹೆಸರು ಬರಲಿ ಅಂತ ಕೇಳ್ತಿದ್ದೀನಿ. ಆಮೇಲೆ ತುಂಬ ಖುಷಿ ಆಗ್ತೈತೆ. ನಮಗೆ ಇಂಥ ಒಂದು ಕ್ಯಾರೆಕ್ಟರ್ ಅಂದರೆ ನಾನು ಬಹುಶಃ ಊಹಿಸ್ಕೊಳಕ್ಕೂ ಆಗಿರಲ್ಲ, ಒಬ್ಬ ದೊಡ್ಡ ಸ್ಟಾರ್ ನಟರ ಜೊತೆ ತುಂಬ ಸಮಯ ಅವ್ರ ಜೊತೆನೇ ಇರ್ತೀನಿ, ಅವ್ರ ಪಕ್ಕದಲ್ಲೇ ಇರ್ತೀನಿ, ಅದು ನನ್ನ ಭಾಗ್ಯ. ಥ್ಯಾಂಕ್ ಯು ಅಣ್ಣ, ಲವ್ ಯು ಅಣ್ಣ. ನಾವು ನಮ್ಮ ಕೈಲಾದಷ್ಟು ಎಲ್ಲ ಕಡೆ ಪ್ರಚಾರ ಮಾಡ್ತಾ ಇದ್ವಿ, ಮಾಡ್ತೀವಿ ಇನ್ನೂ ದೊಡ್ಡ ಮಟ್ಟಕ್ಕೆ. ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು ಸಪೋರ್ಟ್, ಲವ್ ಯು ಅಣ್ಣ. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ.